ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ. ಸಂಪುಟ 3, ಸಂಚಿಕೆ 122, ಜನವರಿ 22, 2020. ಜಾಣ ಜಾಣೆಯರು. ವಿಜ್ಞಾನಿಯಲ್ಲದ ವಿಜ್ಞಾನದ ಜನಕ. ವಿಜ್ಞಾನಿ ಎಂದರೆ ಹೇಗಿರುತ್ತಾರೆ ಎಂಬ ಪ್ರಶ್ನೆ ಕೇಳಿದರೆ ಬಹುಶಃ ಬಹುತೇಕ ಮಂದಿ ಮರೆಗುಳಿಯಾಗಿಯೋ, ಸರಳ ಉಡುಗೆಯವರೋ, ಗಡ್ಡ ಕೂದಲು ಬಿಟ್ಟವರು, ಕನ್ನಡಕ ಹಾಕಿದವರು ಎನ್ನುವ ಸ್ಟೀರಿಯೋ ಟೈಪ್ಗಳನ್ನು ವಿವರಿಸುತ್ತಾರೆ. ವಿಚಿತ್ರ ಎಂದರೆ ವಿಜ್ಞಾನ ಎಂದರೇನು ಎಂಬ ಮಾತು ಬಂದಾಗ ಮೊದಲು ನೆನಪಾಗುವಂತಹ ವ್ಯಕ್ತಿ ಈ ಯಾವ ಬಗೆಗೂ ಸೇರಿದವನಲ್ಲ, ಸ್ವತಃ ವಿಜ್ಞಾನಿಯೂ ಅಲ್ಲ. ಆದರೆ ವಿಜ್ಞಾನ ಎಂದರೆ ಏನು, ಹೇಗಿರಬೇಕು ಎನ್ನುವುದನ್ನು ವಿವರಿಸಿದವ ಎಂದು ಎಲ್ಲರೂ ಆತನನ್ನು ಇಂದಿಗೂ ಸ್ಮರಿಸುತ್ತಾರೆ. ಅವನೇ ಫ್ರಾನ್ಸಿಸ್ ಬೇಕನ್, ಇಂಗ್ಲೆಂಡಿನ ತತ್ವಶಾಸ್ತ್ರಜ್ಞ. ವಿಜ್ಞಾನ ಎನ್ನುವ ಹೆಸರು ಇಲ್ಲದೇ ಇದ್ದಾಗ ಈ ಹೊಸ ಅರಿವಿನ ರೂಪುರೇಷೆಗಳು ಹೀಗೆ ಇರಬೇಕು ಎಂದು ಸೂಚಿಸಿದವ. ಇಂತಹ ಬೇಕನ್ ಹುಟ್ಟಿದ್ದು ಜನವರಿ 22ರಂದು. ಫ್ರಾನ್ಸಿಸ್ ಬೇಕನ್ ಜನವರಿ 22, 1561ರಂದು ಜನಿಸಿದ. ನಾವು ಇಂದು ವಿಜ್ಞಾನ ಎಂದು ಕರೆಯುವ ನವೀನ ಶೋಧಕ್ರಿಯೆ ಆಗಿನ್ನೂ ಹುಟ್ಟಿಯೇ ಇರಲಿಲ್ಲ. ಕೆಲವು ಆಸಕ್ತರಷ್ಟೇ ಪ್ರಯೋಗಗಳನ್ನು ಮಾಡುತ್ತಿದ್ದರು. ಪ್ರಯೋಗ ಎಂದರೆ ಅದು ನಾವು ಇಂದು ಮಾಡುವಂತಹ ಪ್ರಯೋಗಗಳಲ್ಲ, ಕೆಲವು ಸಾಧನಗಳನ್ನು ತಯಾರಿಸುವುದು ಎಂದೇ ಆಗಿತ್ತು ಎನ್ನಬಹುದು. ಗಡಿಯಾರ, ದಿಕ್ಸೂಚಿಗಳೇ ಮೊದಲಾದ ಕೆಲವು ಸಾಧನಗಳು ಬಳಕೆಯಲ್ಲಿ ಇದ್ದುವು. ಸೂಕ್ಷ್ಮದರ್ಶಕವೂ ಕೂಡ ಇರಲಿಲ್ಲ. ಟೆಲಿಸ್ಕೋಪ್ ಕೂಡ ಆಗಷ್ಟೇ ಶೋಧವಾಗಿತ್ತು. ಈ ಸಂದರ್ಭದಲ್ಲಿ ಬೆಳೆದ ಫ್ರಾನ್ಸಿಸ್ ಮುಂದೊಂದು ದಿನ ನಾವು ಈ ಪ್ರಕೃತಿಯ ನಿಯಮಗಳನ್ನು ತಿಳಿದುಕೊಳ್ಳುವ ರೀತಿಯೇ ಬದಲಾಗುತ್ತದೆ, ಬದಲಾಗಬೇಕು ಎಂದು ಪ್ರತಿಪಾದಿಸಿದ. ಅದಕ್ಕಾಗಿ ನಾವು ಕೇವಲ ತರ್ಕ ಮಾಡಿದರೆ ಸಾಲದು, ಇಂತಹ ಸಾಧನಗಳನ್ನೂ ಬಳಸಬೇಕು ಎಂದ. ವಿಜ್ಞಾನದ ತತ್ವಶಾಸ್ತ್ರಕ್ಕೆ ಬುನಾದಿ ಕಟ್ಟಿದ. ಸಾಮಾನ್ಯವಾಗಿ ನಾವು ಜೀವನ ಚರಿತ್ರೆಗಳನ್ನು ಹೇಳುವಾಗ ಬಹುತೇಕ ತಿರುಕನೊಬ್ಬ ರಾಜನಾದ ಕಥೆಯನ್ನು, ರಾಜನೊಬ್ಬ ತಿರುಕನಾದ ಕಥೆಯನ್ನು ಹೇಳುವುದೇ ಹೆಚ್ಚು. ಇವು ಬಲು ಸ್ವಾರಸ್ಯಕರವಾಗಿರುತ್ತವೆ. ಎರಡೂ ಆದಂತಹ ಹೀರೋ ಒಬ್ಬ ಇದ್ದ ಎಂದರೆ ಅದು ಬಹುಶಃ ಫ್ರಾನ್ಸಿಸ್ ಬೇಕನ್. ಈತ ಹುಟ್ಟಿದ್ದು ಬಡವರ ಮನೆಯಲ್ಲಿ ಅಲ್ಲ. ತಕ್ಕಮಟ್ಟಿಗೆ ಶ್ರೀಮಂತನು, ಅಂದಿನ ರಾಜರ ಕಚೇರಿಯಲ್ಲಿ ಮೊಹರು ರಕ್ಷಕ ಅರ್ಥಾತ್ ಮುದ್ರೆಯಧಿಕಾರಿ ಆಗಿದ್ದ ನಿಕೋಲಾಸ್ ಬೇಕನ್ ಎಂಬುವನ ಎರಡನೇ ಹೆಂಡತಿಯ ಮಗ. ಮುದ್ರೆಯಧಿಕಾರಿಯ ಹೊಣೆ ಎಂದರೆ ರಾಜಮುದ್ರೆಯ ರಕ್ಷಣೆ. ಅಂದಿನ ರಾಜಾಡಳಿತದಲ್ಲಿ ಇದು ಬಲು ಪ್ರಮುಖವಾದ ಹುದ್ದೆ. ರಾಜಮುದ್ರೆಯು ಸದಾ ಆತನ ಸುಪರ್ದಿಯಲ್ಲಿಯೇ ಇರುತ್ತಿತ್ತು, ಹಾಗೂ ಈ ಮುದ್ರೆಯಿಲ್ಲದೆ ಯಾವ ರಾಜಾದೇಶವೂ ಹೊರಡುವಂತಿರಲಿಲ್ಲ. ಹೀಗೆ ಸಾಕಷ್ಟು ಸ್ಥಿತಿವಂತ ಅಂತಸ್ತಿನ ಕುಟುಂಬದ ಮಗನಾಗಿದ್ದರೂ ಬೇಕನನ್ನು ಶ್ರೀಮಂತನಾಗಲಿಲ್ಲ. ಆತ ಹರಿಯ ತಲುಪುವ ಹೊತ್ತಿಗೆ ಆತನ ತಂದೆ ಮೃತನಾಗಿ ಬಿಟ್ಟಿದ್ದ. ಹೀಗಾಗಿ ಫ್ರಾನ್ಸಿಸ್ ತನ್ನ ಶಿಕ್ಷಣವನ್ನು ಸ್ವಲ್ಪ ಮಟ್ಟಿಗೆ ನಿಲ್ಲಿಸಬೇಕಾಯಿತು. ಅನಂತರ ಇಂಗ್ಲೆಂಡಿನ ರಾಯಭಾರಿಯ ಜೊತೆ ಪ್ರವಾಸ ಹೋಗುವ ಅವಕಾಶ ಸಿಕ್ಕಾಗ ಅದನ್ನು ಬಳಸಿಕೊಂಡು ಮತ್ತೆ ಶಿಕ್ಷಣವನ್ನು ಮುಂದುವರೆಸಿದ, ವಕೀಲನಾದ. ತದನಂತರ ವಕೀಲ ವೃತ್ತಿ ಮಾಡುತ್ತಲೇ ಇಂಗ್ಲೆಂಡಿನ ಪಾರ್ಲಿಮೆಂಟಿನ ಹೌಸ್ ಆಫ್ ಕಾಮನ್ಸ್ಗೆ ಆಯ್ಕೆಯಾದ. ಇದು ನಮ್ಮಲ್ಲಿನ ಲೋಕಸಭೆಯಂತೆಯೇ ತೆರಿಗೆ ಪಾವತಿಸುವ ಪ್ರಜೆಗಳೇ ಆಯ್ಕೆ ಮಾಡಿದಂತಹ ಪ್ರತಿನಿಧಿಗಳ ಸಭೆ. ರಾಜ್ಯದ ಖರ್ಚು ವೆಚ್ಚಗಳ ಮೇಲೆ ನಿಯಂತ್ರಣ ಇಡುವುದಕ್ಕಾಗಿ ಹಾಗೂ ಪ್ರಜೆಗಳಿಗೆ ಹಿತವಾಗುವಂತಹ ಕಾನೂನುಗಳನ್ನು ತರುವುದಕ್ಕಾಗಿ ಇದ್ದಂತಹ ಒಂದು ವ್ಯವಸ್ಥೆ. ಹೌಸ್ ಆಫ್ ಕಾಮನ್ಸ್ಗೆ ಆಯ್ಕೆಯಾದ ಬೇಕನ್ ಬಲು ಬೇಗನೆ ರಾಜಮನ್ನಣೆ ಗಳಿಸಿದ. ಈತನ ಮದುವೆಯೂ ಈತನ ತಂದೆಯ ಚರಿತ್ರೆಯೂ ಇದಕ್ಕೆ ನೆರವಾಯಿತು ಎನ್ನಬಹುದು. ಕೊನೆಗೆ ತನ್ನ ತಂದೆಯ ಸ್ಥಾನವನ್ನೇ ಈತನು ಅಲಂಕರಿಸಿದ. ಹೀಗೆ ಬಡತನದಿಂದ ಶ್ರೀಮಂತಿಕೆಯತ್ತ ಸಾಗಿದ ಬಹುತೇಕ ಜನ ತಮ್ಮ ಚರಿತ್ರೆಯನ್ನು ನೆನಪಿನಲ್ಲಿಟ್ಟುಕೊಂಡಿರುತ್ತಾರೆ. ಬೇಕನ್ನನಿಗೆ ಅದು ನೆನಪಿತ್ತೋ ಇಲ್ಲವೋ, ಆದರೆ ಈತನಿಗೆ ಅಂತಸ್ತು, ಆಸ್ತಿ, ಅಧಿಕಾರಗಳ ಆಸೆ ಹೆಚ್ಚಿತ್ತು ಎನ್ನುತ್ತಾರೆ ಹಲವು ಚರಿತ್ರಕಾರರು. ಹೀಗಾಗಿ ಈತ ತನ್ನ ಸುತ್ತಲೂ ಹಲವು ಬಟ್ಟಂಗಿಗಳನ್ನು ಸೇರಿಸಿಕೊಂಡ. ಈತನ ಉಡುಪು, ನಡತೆ ಎಲ್ಲದರಲ್ಲೂ ಕೂಡ ಶ್ರೀಮಂತಿಕೆ ಎದ್ದು ಕಾಣುತ್ತಿತ್ತು ಎನ್ನುತ್ತಾರೆ ಅಂದಿನ ಕಾಲದವರು. ಹೀಗಿದ್ದ ವ್ಯಕ್ತಿ ವಿಜ್ಞಾನಕ್ಕೇನು ಕೊಡುಗೆ ಕೊಟ್ಟ ಎಂಬ ಪ್ರಶ್ನೆ ನಿಮಗೆ ಇರಬಹುದು.
ಇಂದು ನಾವು ವಿಜ್ಞಾನ ಎಂದು ಹೇಳುವ ಅರಿವಿನ ಶಾಖೆಯ ರೂಪುರೇಷೆಗಳನ್ನು ಮೊದಲು ಕಂಡವನೇ ಈತ. ರಾಣಿ ಎಲಿಜಬೆತ್ತಳ ಆಸ್ಥಾನದಲ್ಲಿ ಈತ ಬಲು ಪ್ರಭಾವಿಯಾಗಿದ್ದ. ತನ್ನ ಸ್ಥಾನವನ್ನು ಬಳಸಿಕೊಂಡು ಯುರೋಪಿನಲ್ಲಿ ನಡೆಯುತ್ತಿದ್ದ ಎಲ್ಲ ಬಗೆಯ ವೈಜ್ಞಾನಿಕ ಸಂಶೋಧನೆಗಳ ಬಗ್ಗೆಯೂ ವಿವರಗಳನ್ನು ಸಂಗ್ರಹಿಸಿದ್ದ ಹಾಗೂ ಅವನ್ನು ಗಮನಿಸಿ ಇದು ನಿಸರ್ಗದ ಬಗ್ಗೆ ತಿಳಿಯಲು ಬೇಕಾದ ಹೊಸ ಮಾರ್ಗ ಎಂದು ವಾದಿಸಿದ. ಗೆಲಿಲಿಯೋನ ದೂರದರ್ಶಕ, ಕೋಪರ್ನಿಕಸನ ತಾರೆಗಳನ್ನು ಗುರುತಿಸುವ ಸಾಧನ, ವಿಲಿಯಂ ಹಾರ್ವೆ ನಡೆಸುತ್ತಿದ್ದ ಶವ ಪರೀಕ್ಷೆ ಇವೆಲ್ಲದರ ಬಗ್ಗೆಯೂ ಬಲು ಆಸಕ್ತಿಯಿಂದ ಈತ ವಿಚಾರಿಸಿಕೊಳ್ಳುತ್ತಿದ್ದನಂತೆ. ಹಾಗೂ ಈ ಕ್ರಮಗಳೆಲ್ಲವನ್ನೂ ಒಟ್ಟು ಮಾಡಿ ಒಂದು ತತ್ವವನ್ನಾಗಿ ಪ್ರತಿಪಾದಿಸಿದ. ಇದನ್ನೇ ಪ್ರಯೋಗ ಹಾಗೂ ಪ್ರಮಾಣ ಎಂದು ವಿವರಿಸಿದ. ಈ ಬಗೆಯ ಕಲಿಕೆಯ ವಿಧಾನದಿಂದ ನಾವು ಇದುವರೆಗೂ ತಿಳಿಯಲಾಗದ ಹಲವು ಪ್ರಕೃತಿಯ ರಹಸ್ಯಗಳನ್ನು ತಿಳಿಯಬಹುದು ಎಂದು ವಾದಿಸಿದ. ಇವೆಲ್ಲವನ್ನೂ ಹೊಸ ಅರಿವು ಅರ್ಥಾತ್ ಪುನರುತ್ಥಾನ ಅಥವಾ ಮ್ಯಾಗ್ನಾ ಇನ್ಸ್ಟಾಯುರೇಷಿಯೋ ಎನ್ನುವ ಹೆಸರಿನಲ್ಲಿ ಒಂದು ಮಹಾಗ್ರಂಥವನ್ನಾಗಿ ಬರೆಯಬೇಕು ಎಂದುಕೊಂಡಿದ್ದ. ಆದರೆ ಮಾನವ ಬಯಸಿದ್ದನೆಲ್ಲ ವಿಧಿ ಆಗಗೊಟ್ಟರೆ ಅದು ಕಥೆಯೇ ಆಗುವುದಿಲ್ಲ ಅಲ್ಲವೇ? ಈತನಿಗೂ ಹಾಗೆಯೇ ಆಯಿತು. ಈತನ ಒಡೆಯನ ಮೇಲೆ ಕೆಲವು ಅಪವಾದಗಳು ಬಂದವು. ಫ್ರಾನ್ಸಿಸನೇ ತನ್ನ ಒಡೆಯನ ಬೆನ್ನಿಗೆ ಚೂರಿ ಇಕ್ಕಿದ ಎಂದು ಹೇಳುತ್ತಾರೆ. ಇದರ ಫಲವಾಗಿ ಇವನ ಒಡೆಯ ಅಧಿಕಾರ ಕಳೆದುಕೊಂಡ. ಅನಂತರ ಬಂದ ರಾಜ ಬೇಕನ್ನನಿಗೆ ಇನ್ನೂ ಹೆಚ್ಚಿನ ಅಧಿಕಾರವನ್ನು ಕೊಟ್ಟಿದ್ದ. ಬೇಕನ್ ಪಾರ್ಲಿಮೆಂಟಿನ ಸ್ಪೀಕರು ಅಥವಾ ಅಧ್ಯಕ್ಷ ಸ್ಥಾನಕ್ಕೇರಿದ. ಒಂದೆಡೆ ತನ್ನ ತತ್ವಶಾಸ್ತ್ರದ ಬರವಣಿಗೆಯನ್ನು ಮುಂದುವರೆಸುತ್ತಲೇ ಇತ್ತ ರಾಜಕೀಯವನ್ನು ಮಾಡತೊಡಗಿದ. ದುರದೃಷ್ಟವಶಾತ್ ಅಧಿಕಾರ ಮತ್ತಿಗೆ ಏರಿತೋ ಏನೋ, 1621 ಈತನ ಮೇಲೆ ಒಂದು ಅಪವಾದ ಬಂದಿತು. 400 ಪೌಂಡ್ ಲಂಚ ಪಡೆದ ಆಪಾದನೆ ಹೇರಲಾಯಿತು. ಬೇಕನ್ ತನ್ನ ಅಧಿಕಾರವನ್ನು ಕಳೆದುಕೊಳ್ಳಬೇಕಾಯಿತು. 4 ತಿಂಗಳ ಕಾಲ ಜೈಲುವಾಸವನ್ನು ಈತ ಅನುಭವಿಸಿದ. ಅನಂತರ ಜೀವನ ಪರ್ಯಂತ ಗೃಹ ಬಂಧನದಲ್ಲಿಯೇ ಇರಬೇಕಾದ ಶಿಕ್ಷೆಯೂ ಈತನಿಗೆ ಆಯಿತು. ಬಲು ದೊಡ್ಡ ಮೊತ್ತದ ದಂಡವನ್ನು ಕಟ್ಟಬೇಕಾಯಿತು. ಹೀಗೆ ಗಳಿಸಿದ್ದೆಲ್ಲವನ್ನೂ ಕಳೆದುಕೊಂಡ. ಮತ್ತೆ ಬಡತನಕ್ಕೆ ಮರಳಿದ. ಇದಾದ 4 ವರ್ಷವಷ್ಟೇ ಆತ ಬದುಕಿದ್ದದ್ದು. ಆ 4 ವರ್ಷಗಳಲ್ಲಿ ಈತ ಮನೆಯಿಂದ ಹೊರಗೆ ಹೊರಟರೆ ಕೇವಲ ಆಸ್ಪತ್ರೆಗೆ ಹೋಗುತ್ತಿದ್ದನಂತೆ ಅಷ್ಟೇ. ಹೀಗೆ ಉತ್ತುಂಗದ ಅಧಿಕಾರದಿಂದ ಅಧಃಪಾತಾಳಕ್ಕೆ ಈತ ಇಳಿಯಬೇಕಾಯಿತು. 1626 ಈತ ಮರಣಿಸಿದ. ಅದೇ ವರ್ಷ ಅವನ ಹೆಂಡತಿ ಬೇಕನ್ನನ ಹಿಂಬಾಲಕನೊಬ್ಬನನ್ನು ಮದುವೆಯೂ ಆದಳು. ಹೀಗೆ ಯಾವ ವಾರಿಸೂ ಇಲ್ಲದೆ ಈತ ಮರಣಿಸಿದ. ಈತ ಉಳಿಸಿ ಹೋದದ್ದು ಕೊನೆಗೆ ಕೇವಲ ತನ್ನ ಬರಹಗಳನ್ನು ಹಾಗೂ ವಿಜ್ಞಾನ ಎನ್ನುವ ಹೊಸ ಜ್ಞಾನ ಶಾಖೆಯ ರೂಪುರೇಷೆಗಳ ವಿವರಣೆಯನ್ನು. ಮರಣಾನಂತರ ಇವನ ಬರಹಗಳನ್ನೆಲ್ಲ ಈತನ ಮತ್ತೊಬ್ಬ ಹಿಂಬಾಲಕ ಒಟ್ಟಾಗಿಸಿ ದಿ ನ್ಯೂ ಆರ್ಗನಾನ್ ಎನ್ನುವ ಹೊತ್ತಿಗೆಯಾಗಿ ಪ್ರಕಟಿಸಿದ. ಈ ಪುಸ್ತಕ ಅನಂತರ ಬಂದ ಎಲ್ಲ ವಿಜ್ಞಾನಿಗಳನ್ನು ಪ್ರಭಾವಿಸಿತು ಎಂದರೆ ತಪ್ಪಾಗಲಾರದು. ಈ ಪುಸ್ತಕದ ಮೊದಲ ವಾಕ್ಯ ಹೀಗೆ ಇದೆ: ಈತ ಶ್ರೀಮಂತವೂ ಅಲ್ಲದ ಅತ್ತ ಸುಧಾರಿತವೂ ಅಲ್ಲದ ಜ್ಞಾನದ ಅವಸ್ಥೆಯ ಬಗ್ಗೆ ಹೇಳುವುದಾದರೆ ಜ್ಞಾನದ ಪರಿಧಿಯನ್ನು ಬೆಳೆಸಲು ಹಾಗೂ ಈ ಹಿಂದೆ ಜನರು ತುಳಿದಿದ್ದ ಹಾದಿಗಿಂತ ಭಿನ್ನವಾದ ಹಾದಿಯನ್ನು ನಾವು ಹುಡುಕಬೇಕಾಗಿದೆ ಹಾಗೂ ಹೊಸ ಸಾಧನಗಳನ್ನು ರಚಿಸಬೇಕಿದೆ. ಹೀಗೆ ಮಾಡಿದರಷ್ಟೇ ಮಾನವ ತನ್ನ ಮಿದುಳಿನ ಮೇಲೆ ಪ್ರಕೃತಿಯನ್ನೂ ಮೀರಿದ ಹಿಡಿತವನ್ನು ಸಾಧಿಸಬಹುದು. ಮುಂದುವರೆದು ಬೇಕನ್ ಹೇಳುವ ಮಾತುಗಳು ಇಂದಿಗೂ ಕೂಡ ಅನುರಣಿಸುತ್ತವೆ. ಮಾನವನಿಗೆ ತನ್ನ ಸಾಮರ್ಥ್ಯದ ಮೇಲಾಗಲಿ ತನಗೆ ದೊರಕಿರುವ ಸಂಪನ್ಮೂಲಗಳ ಬಗ್ಗೆಯಾಗಲಿ ಸರಿಯಾದ ಅರಿವಿಲ್ಲ. ಸಂಪನ್ಮೂಲಗಳ ಬಗ್ಗೆ ಉತ್ಪ್ರೇಕ್ಷೆಯಿದೆ, ಸಾಮರ್ಥ್ಯದ ಬಗ್ಗೆ ಅವಗಣನೆಯನ್ನು ಕಾಣುತ್ತೇವೆ. ಹೀಗಾಗಿ ಮಾನವರು ತಮಗೆ ಈಗಾಗಲೇ ಸಾಧಿಸಿರುವ ಕಲೆ ಕೌಶಲ್ಯಗಳಿಗೆ ಹೆಚ್ಚು ಬೆಲೆ ಕೊಡುತ್ತಾ ಮುಂದಿನದನ್ನು ಕಾಣದಾಗಿದ್ದಾರೆ. ತಮ್ಮ ಬೆಲೆಯನ್ನು ತಾವೇ ಕಳೆದುಕೊಳ್ಳುತ್ತಿದ್ದಾರೆ. ಅಲ್ಪದ ಕುರಿತು ತಮ್ಮ ಶಕ್ತಿಯನ್ನು ವ್ಯಯಿಸುತ್ತಾ ಗಹನವಾದ ವಿಷಯಗಳನ್ನು ಅರಿತುಕೊಳ್ಳುವುದರಲ್ಲಿ ಸೋತಿದ್ದಾರೆ. ಹರ್ಕುಲಸಿನ ಕಂಬಗಳ ಹಾಗೆ ಮುಂದೆ ಸಾಗುವ ಆಸೆಯೇ ಇಲ್ಲದಾಗಿದೆ. ತಮಗಿರುವ ಸಿರಿಯ ಬಗ್ಗೆ ಇರುವ ಅಪಾರ ವಿಶ್ವಾಸವೇ ಇವರ ಬಡತನಕ್ಕೆ ಕಾರಣ. ಇಂದಿನ ಬಗ್ಗೆ ಇರುವ ವಿಶ್ವಾಸದಿಂದಾಗಿ ನಾಳೆಗೆ ನೆರವಾಗಬಲ್ಲ ಸಾಧನಗಳನ್ನು ಇವರು ಮರೆತಿದ್ದಾರೆ. ಹೀಗೆ ಆರಂಭವಾಗುವ ದಿ ನ್ಯೂ ಆರ್ಗನಾನ್ ಬಲು ಸುದೀರ್ಘವಾಗಿ ಜ್ಞಾನದ ಸ್ವರೂಪವನ್ನು ವಿಶ್ಲೇಷಿಸುತ್ತದೆ. ಅಂದಹಾಗೆ ಆರ್ಗನಾನ್ ಎನ್ನುವುದು ಅರಿಸ್ಟಾಟಲ್ ಬರೆದ ಪುಸ್ತಕ, ಬಲು ಹಳೆಯ ದರ್ಶನಶಾಸ್ತ್ರ. ಬೇಕನ್ನನಿಗಿಂತಲೂ ಮೊದಲು ಜ್ಞಾನದ ಕಲಿಕೆಗೆ ಇದುವೇ ಪಠ್ಯ ಪುಸ್ತಕ ಎನಿಸಿತ್ತು.
ಅದಕ್ಕೆ ಬೇಕನ್ ತನ್ನ ಪುಸ್ತಕಕ್ಕೆ ನ್ಯೂ ಆರ್ಗನಾನ್ ಎಂದು ಹೆಸರು ನೀಡಿ ಜ್ಞಾನದ ಅಧ್ಯಯನಕ್ಕೆ ವಿಜ್ಞಾನದ ಹೊಸ ಹಂದರವನ್ನು ರೂಪಿಸಿಕೊಟ್ಟ. ಕೆಟ್ಟ ರಾಜಕಾರಣಿಯಾಗಿ ಕುಪ್ರಸಿದ್ಧಿ ಪಡೆದರೂ ಪ್ರಯೋಗಗಳನ್ನು ಮಾಡದಿದ್ದರೂ ವಿಜ್ಞಾನ ಲೋಕದಲ್ಲಿ ಈತ ಅಜರಾಮರನಾಗಿ ಉಳಿದಿದ್ದಾನೆ. ಈ ಫ್ರಾನ್ಸಿಸ್ ಬೇಕನ್ ಹುಟ್ಟಿದ ದಿನ ಇಂದು ಜನವರಿ 22. ಇದು ಇಂದಿನ ಜಾಣಜಾಣೆಯರು. ರಚನೆ ಮತ್ತು ಪ್ರಸ್ತುತಿ ಕೊಳ್ಳೇಗಾಲ ಶರ್ಮ. ಜಾಣ ಸುದ್ದಿ ಕುರಿತ ಸಲಹೆ ಸಂದೇಹಗಳು ಪ್ರಶ್ನೆಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸ್ಆಪ್ ಮಾಡಿ.